ಬೆಂಗಳೂರಿನಾದ್ಯಂತ ವರುಣ ಆರ್ಭಟಿಸ್ತಾ ಇದ್ದಾನೆ. ಮಠಮಠ ಮಧ್ಯಾಹ್ನದಿಂದಲೇ ವರುಣನ ಆರ್ಭಟ ಜೋರಾಗಿದೆ. ಮಳೆ ನೀರು, ಕೊಳಚೆ ನೀರು ಎಲ್ಲವೂ ಕೂಡ ಸೇರಿ ರಸ್ತೆಯಲ್ಲಿ ಎಲ್ಲೆಲ್ಲೂ ನೀರೇ ಕಾಣಿಸ್ತಾ ಇದೆ. ಪರಿಣಾಮ ವಾಹನ ಸವಾರರು ಪರದಾಡ್ತಾ ಇದ್ದಾರೆ, ಸಾರ್ವಜನಿಕರು ಕೂಡ ಪರದಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಳೆ ಎಲ್ಲೆಲ್ಲೂ ಕೂಡ ಕಂಡು ಬರ್ತಾ ಇದೆ. ಮೆಜೆಸ್ಟಿಕ್, ಮಲ್ಲೇಶ್ವರಂ ಸೇರಿದಂತೆ ಹಲವು ಕಡೆ ಮಳೆ ಇದ್ದು ಇನ್ನೂ ಮೂರು ದಿನ ಮಳೆ ಇರುವ ಸಾಧ್ಯತೆ ಇದೆ. ಎಸಿನ್ ಬೆಂಗಳೂರಿನ ಓಕಳಿಪುರದಿಂದ ಮುನಿಕುಮಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ. ಮುನಿ, ಹೇಗಿದೆ ಮಳೆಯ ಆರ್ಭಟ, ಅಲ್ಲಿನ ಚಿತ್ರಣ ಏನು ಅಂತ? ಎಸ್ ಪ್ರತಿಮಾ, ಏನು ಇವತ್ತು ಸುರಿದಂತ ಏನು ಮಧ್ಯಾಹ್ನ ಏನು ಸುರಿದಂತ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಎಲ್ಲ ತಗ್ಗು ಪ್ರದೇಶದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಒಂದು ರೀತಿಯಲ್ಲಿ ವಾಹನ ಸವಾರರು ಏನು ತಗ್ಗು ಪ್ರದೇಶವನ್ನು ದಾಟಲಿಕ್ಕೆ ಹರಸಾಹಸನೆ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವೀಗ ಓಕ್ಳಿಪುರಂನ ಏನು ಅಂಡರ್ ಬ್ರಿಡ್ಜ್ನಲ್ಲಿದ್ದೀವಿ. ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಈಗ ಈ ಅಂಡರ್ ಪಾಸ್ ಏನು ಜಲಾವೃತ ಆಗಿರುವಂಥದ್ದು. ಈಗಾಗಲೇ ಸಾವಿರಾರು ವೆಹಿಕಲ್ಗಳು ಈಗಾಗಲೇ ಏನು ಹಿಂದ್ಗಡೆ ಜಂಕ್ಷನ್ನಲ್ಲಿ ನಿಂತಿರುವಂಥದ್ದು. ಒಟ್ಟಾರೆಯಾಗಿ ಈ ಚಿತ್ರಣ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿಯುವಂಥದ್ದು. ಆದರೂ ಕೂಡ BBMP ಅಧಿಕಾರಿಗಳಾಗಿರ್ಬೋದು, ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು, ಶಾಸಕರು ಆಮೇಲೆ ಕಾರ್ಪೊರೇಟರ್ಗಳು ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ತಾ ಇಲ್ಲ. ಪ್ರತಿ ವಾರ್ಡ್ನಲ್ಲೂ, ಪ್ರತಿ ಅಂಡರ್ ಬ್ರಿಡ್ಜ್ನಲ್ಲಿ ಇರ್ತಕ್ಕಂಥ ಸಿಲ್ಕನ್ ಸಿಟಿಯಲ್ಲಿ ಇರ್ತಕ್ಕಂಥ ಅಂಡರ್ ಬ್ರಿಡ್ಜ್ನಲ್ಲಿ ಇದೇ ಪರಿಸ್ಥಿತಿ ಉಂಟಾಗ್ತಿರುವಂಥದ್ದು. ಆದರೂ ಕೂಡ ಯಾಕೆ ಏನು ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಇಂಥ ಪರಿಹಾರಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ತಿಲ್ಲ ಅನ್ನೋದು ಇಲ್ಲಿನ ಸಾರ್ವಜನಿಕ ಆಕ್ರೋಶ ಆಗಿರುವಂಥದ್ದು ಪ್ರತಿಮಾ. ಎಸ್, ಈ ಈ ಮಳೆಯಿಂದಾಗಿ ಅಲ್ಲಿ ಯಾವ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ? ಯಾಕಂದ್ರೆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಬಹಳ ಗಾಬರಿ ಆಗುತ್ತೆ. ವಾಹನ ಸವಾರರು ಎಲ್ಲಿ ಮುಂದೆ ಸಾಗದೆ ಅಲ್ಲಿ ಸ್ಟ್ರಕ್ ಆಗ್ಬಿಡ್ತಾರೋ ಅಂತ. ಹಾಗಾಗಿ ಅದಕ್ಕೆ ಇವತ್ತಿನವರೆಗೂ ಏನು ಪರಿಹಾರವನ್ನಂತೂ ಕಂಡುಕೊಂಡಿಲ್ಲ. ಹಾಗಾಗಿ ಜನಸಾಮಾನ್ಯರು ಏನಂತಾರೆ ಅಲ್ಲಿರುವಂತವರು ಅಂತ? ಇಲ್ಲಿನ ಜನಸಾಮಾನ್ಯರು ಇಡೀ ಶಾಪ ಆಗ್ತಿದ್ದಾರೆ ಅಂತ ಹೇಳ್ಬೋದು. BBMP ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಇಲ್ಲಿನ ಏನು ಸಾರ್ವಜನಿಕರು ಶಾಪ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿನ ಆಟೋ ಡ್ರೈವರ್ನ ನಾವು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಏನಿಸ್ತದೆ, ಪ್ರತಿ ಸಾರಿ ಮಳೆ ಬಂದಾಗಲೂ ಕೂಡ ಇದೇ ವಾತಾವರಣ ಉಂಟು? ರೆಡಿನೇ ಮಾಡಿಲ್ಲ ಸರ್, ಪ್ರತಿ ಸಾರಿ ಮಳೆ ಬಂದಾಗೆಲ್ಲ ಹಿಂಗೆ. ಯಾವಾಗಿಂದ ಆಗ್ತಾ ಇದೆ ಇದು? ಇದು ರೆಡಿ ಮಾಡ್ತಾ ಇದ್ದಾಗ ಹಂಗೆ ಆಗ್ತಾ ಇದೆ. ಮಳೆ ಬಂದಾಗಲೂ, ಪ್ರತಿ ಬಾರಿ ಮಳೆ ಬಂದಾಗಲೂ ಹಿಂಗೆ ಆಗ್ತಾ ಇದೆ? ಪ್ರತಿ ಬಾರಿನೇ ಹಿಂಗೇನೆ, ಇಲ್ಲೇ ಅಂತಲ್ಲ, ಮುಂದೇನು ಅಷ್ಟೇ ಇಲ್ಲೂ ಅಷ್ಟೇ, ಎರಡು ಕಡೆನೂ ಅಷ್ಟೇ. ಇಲ್ಲೇ ಹೇಳ್ತಿರುವಂತಹ ಆಟೋ ಡ್ರೈವರ್ ಹೇಳ್ತಿರುವಂತಹ ಮಾತು, ಪ್ರತಿ ಸಾರಿ ಮಳೆ ಬಂದಾಗಲೂ ಕೂಡ ಇದೇ ಪರಿಸ್ಥಿತಿ ಉಂಟಾಗ್ತಾ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಒಂದ್ ರೀತಿಯಲ್ಲಿ ಮಳೆಯಲ್ಲಿ ಏನು ಹರಸಾಹಸನೆ ಪಡಬೇಕಾಗುತ್ತೆ ಅಂತ ಹೇಳ್ತಾ ಇದಾರೆ ಪ್ರತಿಮಾ. ಈ ಮಳೆ ಕೂಡ ಇನ್ನೂ ಕೂಡ ಏನಂದ್ರೆ ಮೂರು ದಿನಗಳ ಕಾಲ ಮುಂದುವರಿಯುತ್ತೆ ಅಂತ ಹೇಳಿ ಈಗಾಗಲೇ ನೈಸರ್ಗಿಕ ವಿಕೋಪ ಮಂಡಳಿ ಹೇಳಿರುವಂತದ್ದು. ಒಂದ್ ರೀತಿಯಲ್ಲಿ ಮುಂಗಾರು ಮಳೆಯನ್ನು ಪ್ರಾರಂಭದ ದಿನಗಳು ಸಂಪೂರ್ಣವಾಗಿ ಇಡೀ ರಾಜ್ಯದಂತ ಇನ್ನು ವಿಸ್ತರಣೆ ಆಗಬೇಕಾಗಿದೆ. ಆದ್ರೆ ದಕ್ಷಿಣ ಒಳನಾಡಿನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ವಿಸ್ತರಣೆಗೊಂಡಿದ್ದು, ಈಗಾಗಲೇ ಇನ್ನೇನು ಇವು ನಾಳೆ ಅಧಿಕೃತವಾಗಿ ಮುಂಗಾರು ಮಳೆ ಎಂಬುದನ್ನು ಈಗಾಗಲೇ ಘೋಷಣೆ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ಪ್ರಕೃತಿ ವಿಕೋಪ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಧರ್ ಅವರು ಹೇಳಿರುವಂತದ್ದು ಪ್ರತಿಮಾ. ಮನು, ಅಲ್ಲಿ ಅಲ್ಲಿ ನೀವು ಗಮನಿಸ್ತಾ ಇದ್ರೆ ಬಹಳಷ್ಟು ಜನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ಯಾರ್ದಾರು ಮಾತನಾಡಿಸ್ಲಿಕ್ಕೆ ಸಾಧ್ಯವ? ಬಹುಶಃ ಆ ಮೂಲಕವಾದರೂ ನಾವು ಸರ್ಕಾರನ ಇನ್ನಷ್ಟು ಒತ್ತಡ ಹಾಕಬಹುದು ಅಂತ. ಹೌದು ಪ್ರತಿಮಾ, ಇಲ್ಲಿನ ನಾವು ಈಗ ಇಲ್ಲಿನ ಆಟೋ ಡ್ರೈವರ್ ಇನ್ನೊಬ್ರು ಇದ್ದಾರೆ, ಅವ್ರನ್ನೇ ಕೇಳೋಣ ಬನ್ನಿ ಸರ್. ಪ್ರತಿ ಸಾರಿ ಮಳೆ ಬಂದಾಗ ಇದೇ ಪರಿಸ್ಥಿತಿ ಆಗ್ತದೆಯಾ? ಹೇಗೆ ಪ್ರಾಬ್ಲಮ್ ಸರ್, ಯಾವಾಗ ಬಂದ್ರು ಇದೇ ಪ್ರಾಬ್ಲಮ್. ಮಳೆ ಬಂತಂದ್ರೆ ಇದೆ ನೋಡಿ, ಗಾಡಿಗಳೆಲ್ಲ ಎಷ್ಟೊಂದು ಜಾಮ್ ಆಗ್ತದೆ. ಏನಾಗ್ತಾ ಇದೆ ನಿಮ್ಮ ಗಾಡಿಗಳಿಗೆಲ್ಲ, ಏನು ನೀರು ತುಂಬ್ತಾ ಇದೆಯಾ? ಸೈಲೆನ್ಸರ್ ಒಳಗಡೆ ಹೋಗ್ತಾ ಇದೆ, ಇಲ್ಲಿ ಆಳ ಜಾಸ್ತಿ ಇದೆಯಲ್ಲ, ನೀರು ಫುಲ್ ಇರೋದ್ರಿಂದ ನೀರು ಸೈಲೆನ್ಸರ್ ಒಳಗಡೆ ಹೋಗಿ ಗಾಡಿಗಳು ಆಫ್ ಆಗ್ತಾ ಇದೆ. ವೇಳೆ ಇಲ್ಲಿ ಇನ್ನೊಬ್ರು ಇದ್ದಾರೆ, ಇನ್ನೊಬ್ಬರನ್ನ ಮಾತಾಡ್ಸ ಬನ್ನಿ ಸರ್. ನೀರು ತುಂಬಿಕೊಂಡು ಸೈಲೆನ್ಸರ್ ಒಳಗೆ ನೀರು ಹೋಗ್ತದೆ, ಪ್ಲಗ್ ನೀರು ಹೋಗ್ತದೆ, ಗಾಡಿ ಅದಕ್ಕೆ ಆಫ್ ಆಗ್ತದೆ. ಮಳೆ ಬಂದಲ್ಲಿ ನೀರೇ ಹೋಗ್ತಲ್ಲ. ಸರ್ಕಾರವನ್ನ ಏನು ಆಗ್ರಹಿಸ್ತೀರಿ ಅಂತ ಕೇಳಿ ದೂರ ಏನಾದ್ರು ನೀಡಿದ್ರ? ಏನ್ ಹೇಳ್ತಾರ ಅವ್ರು ನೋಡ ದೂರ ನೋಡೋದೇ ಸರ್. ನಾವ್ ಏನ್ ಹೇಳೋದ್ ಸರ್, ಅವ್ರು ಹೇಳೋದ್ ಅವ್ರು ಹೇಳ್ಬೇಕು, ಮಾಡ್ಬೇಕಪ್ಪ. ಅದ್ ಮಾಡಿದಾರೆ ಫ್ಲವರ್ ಅಂತ, ನೀರೇ ಹೋಯ್ತಾ ಇಲ್ಲ ಅಲ್ಲಿ. ಅಲ್ಲಿ ನೋಡಿದ್ರೆ ಆ ಕಡೆದು ಹಾಗೆ ತುಂಬಿದೆ. ಸರ್ಕಾರ ಏನ್ ದೂರ ಹೇಳ್ಬೇಕು ಗೊತ್ತರ? ಇದು ಮಾಡಿರಲ್ಲ ಅಕ್ರಮ ಕೆಲ್ಸಗಾರ, ಇದೊಂದು ಪ್ಲಾನಿಂಗ್ ಇಲ್ಲ, ನಾಟ್ ಇಸ್ ಪ್ಲಾನಿಂಗ್ ಇಲ್ಲ. ಇದು ಇಲ್ಲಿ ಬಂದಾಗ ಒಂದು ಮಳೆಗೆ ಬಂದ್ರೆ ಹಿಂಗಾಯ್ತು ಅಂದ್ರೆ ಅರ್ಧ ಗಂಟೆ ಮಳೆಗೆ ಮಿಕ್ಕಿದೇನಾಗದ್ ಲೆಕ್ಕ ಹಾಕೊಳ್ಳಿ. ಇದು ಮಾಡ್ರೆ ಪ್ಲಾನಿಂಗೇ ಇಲ್ಲ, ಸುಮ್ಮನೆ ಎಲ್ಲ ದುಡ್ಡೆಲ್ಲ ಹೊಡೆದು ತಿಂದು ಹಾಳು ಮಾಡಿದ್ದಾರೆ. ದಯವಿಟ್ಟು ಇದನ್ನ ಬಂದು ಇದನ್ನ ಕಚಡ ಕೆಲಸ ಮಾಡಿರೋದು. ಇದು ಇಷ್ಟು ನೀರು ತುಂಬಬೇಕು ಒಂದು ಚಿಕ್ಕ ಮಳೆಗೆ, ಇನ್ನು ನೈಟೆಲ್ಲ ಮಳೆ ಇದ್ರೆ ಏನಾಗ್ಬೋದು? ಇದು ಒಂದು ಗಾಡಿ ಹೋಗೋಕ್ಕಾಗುತ್ತಾ? ಹಾಂ, ಸರ್ಕಾರನ ಇದು ನಮ್ಮ ಜನಗಳ ದುಡ್ಡನ್ನ ತಿಂದು ತಿಂದು ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಚಿಮಾರಿ ಹಾಕಿ ನಿಮ್ಮ ಮೀಡಿಯಾಯಿಂದ. ಗೊತ್ತಾಯ್ತರ ಚಿಮಾರಿ ಹಾಕಿ ನಿಮ್ಮ ಮೀಡಿಯಾಯಿಂದ. ಪ್ರತಿಮಾ,
ಎಸ್ ಮನು, ಇನ್ನು ಇನ್ನು ಸಾಕಷ್ಟು ಜನರ ಆಕ್ರೋಶ ಅಲ್ಲಿ ಕಂಡು ಬರ್ತಾ ಇದೆ. ಇನ್ನೂ ಕೆಲವು ಜನರನ್ನ ಮಾತನಾಡಿಸ್ಲಿಕ್ಕೆ ಸಾಧ್ಯವಾತಾವು, ಯಾಕಂದ್ರೆ ಅಲ್ಲಿರುವಂತಹ ಸಮಸ್ಯೆ ಇಂದು ನಿನ್ನೆದಲ್ಲ, ಪ್ರತಿನಿತ್ಯ ಸವಾರರು ಅಲ್ಲಿ ಪರದಾಡ್ತಾ ಇದ್ದಾರೆ. ಹಾಗಾಗಿ ಅವರ ಧ್ವನಿ ಮುಟ್ಟಬೇಕು ಸರ್ಕಾರವನ್ನ. ಇನ್ನಿಷ್ಟು ಜನರನ್ನ ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಪಡಿ. ಈಗ ಸರ್ಕಾರ ಕೆಲಸ ಮಾಡೋದು, ಸರ್ಕಾರ ಜನಗಳ ದುಡ್ಡನ್ನ ಖರ್ಚು ಮಾಡ್ತದೆ, ಇದು ಕೆಲಸ ಅಲ್ಲ, ಇದು ಇದು ಹಾಳು ಮಾಡೋ ಕೆಲಸ. ಇದು ದಯವಿಟ್ಟು ಇದಕ್ಕೊಂದು ಪ್ಲಾನಿಂಗ್ ಇರಬೇಕು. ನೀರು ಬಂದರೆ ಒಂದು ಎಲ್ಲಾದರೂ ಒಂದು ಚೇಂಬರ್ ಮಾಡಿ, ಇಲ್ಲ ಒಂದು ಪಂಪಿಂಗ್ ಮಾಡಿ ಎಲ್ಲರೂ ಮಾಡಬೇಕು. ಈ ಥರ ಬಂದು ನಿಂತ್ಕೊಂಡ್ರೆ ಕಸ್ಟಮರ್ಗೆ ಆಗಲಿ, ಟೂ ವೀಲರ್ಗೆ ಆಗಲಿ, ನಮ್ಮ ಆಟೋದವ್ರಿಗೆ ಆಗಲಿ, ಕಾರ್ ಅವ್ರಿಗೆ ಆಗಲಿ, ನೋಡಿ ಸಮುದ್ರ ಥರ ನೀರು ನಿಂತಿದೆ, ಎಷ್ಟೊತ್ತು ಹೋಗುತ್ತೆ ನೀರು? ಇದು ಒಂದು ವ್ಯವಸ್ಥೆ ಇಲ್ಲ, ಒಂದು ಇದಿಲ್ಲ, ಒಂದು ಕರೆಕ್ಟಾಗಿ ಒಂದು ಮೋರಿ ಇಲ್ಲ. ಮಾಡಿದ್ರೆ ಏನಾಗುತ್ತೆ ಹೇಳಿ? ಇವಾಗ ಅರ್ಜೆಂಟಾಗಿ ಆಂಬ್ಯುಲೆನ್ಸ್ ಬರುತ್ತೆ, ಆಂಬ್ಯುಲೆನ್ಸ್ ತೊಗೊಬಿಟ್ರೆ ರೋಗಿ ಏನಾಗಬೇಕು? ಒಳಗಡೆ ಏನಾಗಬೇಕು? ರೋಗಿ ಕಥೆ ಏನಾಗಬೇಕು ಹೇಳಿ? ಅದನ್ನ ಮೀಡಿಯಾ ಇಂದ ಸರ್ಕಾರಕ್ಕೆ ಚಿಮಾರಿ ಹೇಗೆ ಮಾತಾಡಿ? ಏನು ಗೌರ್ಮೆಂಟು, ಇದು ಇಂಜಿನಿಯರಾ, ಇದು ಕೆಲಸಗಳ ಇದೇಳಿ? ಆ ಪಕ್ಕದಲ್ಲಿ ನೋಡಿ, ಅಲ್ಲೂ ಅದೇ ಥರ ನಿಂತಿದೆ ನೀರು. ಬಟ್ ನಮ್ಮ ಆಟೋಗಳು ನಿಂತೋಗ್ಬಿಡ್ತು. ಹಾಂ, ಪ್ಯಾಸೆಂಜರು ಇಲ್ಲಿ ಸುಮಾರು ಬರೋ ಆಟೋಗಳೆಲ್ಲ ನಿಂತ್ಕೋತಾ ಇದೆ, ಬಂದಿರೋ ಆಟೋಗಳೆಲ್ಲ ನಿಂತ್ಕೋತಾ ಇದೆ, ನಿಂತ್ಕೋತಾ ಪ್ಯಾಸೆಂಜರ್ ಇನ್ನೊಂದು ಗಾಡಿಗೆ ಹೋಗಿ ಹತ್ತುತ್ತಾರೆ ಬಸ್ಸಿಗೆ. ಬಿ ಎಂ ಟಿ ಸಿ ಅವ್ರು ನಯೋಗ ಕೊಡ್ತಾರೆ ಅವಾಗಲಿ. ದಯವಿಟ್ಟು ಈ ಕಾಮಗಾರಿನ ಬಿ ಬಿ ಎಂ ಪಿ ಅವ್ರಿಗೆ ಹೇಳ್ಬಿಟ್ಟು ಈ ನೀರು ಹೋಗೋಕ್ಕೆ ಫಸ್ಟ್ ಒಂದು ಅನುಕೂಲ ಮಾಡಿ ಅಂತೇಳಿ. ಅರ್ಥ ಆಯ್ತಾ? ಅನುಕೂಲ ಮಾಡಿ, ಫಸ್ಟ್ ಅನುಕೂಲ ಮಾಡಿ ಆಮೇಲೆ ಇವ್ರ ಕಾಮಗಾರಿ ಪ್ರಾರಂಭ ಮಾಡಲಿ. ಗೊತ್ತಾಯ್ತಾ ಸರ್? ದಯವಿಟ್ಟು ನೋಡಿ, ಈಗ ನೋಡಿ ನಿಂತಿದೆ ಅಲ್ಲಿ ನಿಂತ್ಕೋತು, ನೋಡಿ ಈ ಗಾಡಿ ನಿಂತ್ಕೋತು, ಈ ಕಾರ್ ನಿಂತ್ಕೋತು, ಹಾಂ ನಿಮ್ಮ ಮುಂದೆ ನಿಂತ್ಕೊಂಡಿದೆ. ಹಾಂ ನೋಡಿ, ಬರ್ತಾ ಇದೆ ನೋಡಿ, ಏನು ಬರ್ತಾ ಇದೆ ನೋಡಿ, ಗಾಡಿಗಳು ಎಷ್ಟು ದೀರ ಇದೆ, ಕೆರೆ ಥರ ನಿಂತಿದೆ. ದಯವಿಟ್ಟು ಸರ್ಕಾರಕ್ಕೆ ಉಗಿದು ಹೇಳಿ, ಅವ್ರಿಗೆ ಬಂದಲ್ಲಿ ವಿಧಾನಸಭೆ ಕೂತ್ಕೊಂಡು ಅವ್ರವ್ರು ಮಾಡಿ ಕೆಲಸಗಳು ಮಾಡ್ಕೊಳ್ಳೋದಲ್ಲ. ದಯವಿಟ್ಟು ಜನಗಳಿಗೆ ಏನು ಮಾಡಬೇಕು, ಏನು ಕೊಡಬೇಕು ಜನಗಳಿಗೆ? ಎಜುಕೇಷನ್ ಕೊಡಬೇಕು, ನೀರು ಕೊಡಬೇಕು ಕುಡಿಯೋಕ್ಕೆ, ರಸ್ತೆ ಚೆನ್ನಾಗಿರಬೇಕು, ಮೆಡಿಕಲ್ ಕೊಡಬೇಕು, ಮೆಡಿಕಲ್ ಫ್ರೀ ಮಾಡಿ ಅಂತ ಹೇಳಿ. ಇಡೀ ಮನು ಅವರನ್ನ ಪ್ರಶ್ನಿಸಿದ್ದಾರೆ ಅಂದ್ರೆ, ಅಲ್ಲಿರುವಂತಹ ಜನಪ್ರತಿನಿಧಿಗಳು ಏನು ಕೆಲಸವನ್ನ ಮಾಡ್ತಾ ಇಲ್ವಾ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ? ಅವೈಜ್ಞಾನಿಕ ಕಾಮಗಾರಿ, ಇದು ಕಾಮಗಾರಿನೇ ಸರಿಗಿಲ್ಲ ರೀ ಇದು. ಈಗ ಇಲ್ಲಿನ ಜನಪ್ರತಿನಿಧಿಗಳು ಏನು ಕೆಲಸ ಮಾಡ್ತಾ ಇಲ್ವಾ, ಏನು ಎಂತ ಅಂತ ನೋಡಿ ಸರ್. ಜನಪ್ರತಿನಿಧಿಗಳು ಮನೆಗೆ ಕೂತಿರ್ತಾರೆ, ಮಳೆ ಬಂದಾಗ ಬರಬೇಕು, ಕಂಟ್ರೋಲ್ ಮಾಡಬೇಕು. ನೋಡಿ, ಟ್ರಾಫಿಕ್ ಪೊಲೀಸರು ನಿಂತ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅವ್ರಿಗೇನು ಬೇಕಾಯಿತು? ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು, ಇಲ್ಲಿ ನೀರು ವ್ಯವಸ್ಥೆ ಎತ್ತಬೇಕು, ಅವರು ಮಳೆ ನೀರು ಕಳಿಸ್ಬೇಕು. ನೋಡಿ, ಅಲ್ಲಿ ನಿಂತ್ಕೊಳ್ಳಿ ಪಾಪ, ಸರ್ಕಲ್ ನಿಂತಿದ್ದಾರೆ, ಟ್ರಾಫಿಕ್ ಪೊಲೀಸರು ನಿಂತಿದ್ದಾರೆ ಪಕ್ಕದಲ್ಲಿ ಆ ಬಿಡಿ ಆ ಅಂಡರ್ ಪಾಸಲ್ಲಿ. ನೋಡಿ, ಇಲ್ಲಿ ನಿಂತ್ಕೋತಿ, ಇಲ್ಲಿ ಆಟೋ ನಿಂತ್ಕೋತಿ. ನೋಡಿ ಅಂತ ಇಲ್ಲಿ ನೀರು ಸರ್, ಇಲ್ಲಿ ಮಳೆ ಬಂದಾಗಲಿಂದ ಇದೇನೆ ನೋಡಿ. ಅಲ್ಲಿ ಫಸ್ಟ್ ಹಳೆ ಬಿಡಿಸಿದ್ಯಲ್ಲ, ಅಲ್ಲಿ ಪ್ರಾರಂಭ ಆಯಿತು. ನೀವು ಹೊಸದಾಗ ಇದಕ್ಕಾನ ಒಂದು ಚೆನ್ನಾಗಿ ಆಗುತ್ತೆ ಅಂತ ಒಂದು ನಾವು ಸಂತೋಷ ಪಟ್ಟು, ಇವರಪ್ಪ ಅಂಡರ್ ಪಾಸ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗುತ್ತೆ, ಗೋ ಕ್ಲಿಪ್ ಜಂಕ್ಷನ್ ಅಂತ ಟ್ರಾಫಿಕ್ ಎಲ್ಲ ಕಡಿಮೆ ಆಗುತ್ತೆ ಇತ್ಕೊಂಡು. ಈ ಟ್ರಾಫಿಕ್ ಕಡಿಮೆ ಅಲ್ಲ, ಒಂದು ಮಳೆ ಬಂದಾಗ ಇಷ್ಟೊಂದು ಆದರೆ ನೋಡಿ, ಅಲ್ಲಿ ಕಿಲೋಮೀಟರ್ಗಳು ನಿಂತಿದೆ ಮಳೆ ವೆಹಿಕಲ್, ಇಲ್ಲಿ ಕಿಲೋಮೀಟರ್ಗಳು ನಿಂತಿದೆ. ಸೆಂಟ್ರಲ್ ಆಂಬ್ಯುಲೆನ್ಸ್ ಬಂದರೆ ಏನು ಮಾಡ್ತಾರೆ? ರೋಗಿಕತೆ ಏನಾಗಬೇಕು ಹೇಳಿ, ಏನಾಗಬೇಕು ರೋಗಿಕತೆ ಏನು ಮಾಡ್ಬೇಕು ಹೇಳಿ? ದಯವಿಟ್ಟು ಇದು ಕಾಮಗಾರಿನ ಕ್ಲೀನಾಗಿ ಮಾಡಿಬಿಟ್ಟು ನೀರು ಹೋಗೋ ಥರ ಮಾಡಿ ಅಂತೇಳಿ. ಫಸ್ಟು ನೀರು ಹೋಗೋ ಥರ ನೋಡಿ, ಪ್ಯಾಸೆಂಜರ್ ಇಳಿದೋದ್ರು, ಅಲ್ಲಿ ಇಳಿದೋದ್ರು. ದಯವಿಟ್ಟು ಮೀಡಿಯಾಯಿಂದ ಸರ್ಕಾರಕ್ಕೆ ಒಂದು ತಿಳಿಸಿ, ಜನಗಳನ್ನ ಕಷ್ಟನ ಅವ್ರು ತಿಳಿಸ್ಬೇಕು. ಆಯ್ತಾ ಸರ್? ಓಕೆ, ಥ್ಯಾಂಕ್ ಯು. ಮಳೆ ಬಂದಾಗ ಮಾತ್ರ ಇಲ್ಲಿನ ಏನು ಆಟೋ ಡ್ರೈವರ್ಗಳು ಸರ್ಕಾರಕ್ಕೆ ಇಡೀ ಶಾಪ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿಮಾ. ಎಸ್, ಅವರನ್ನ ಪ್ರಶ್ನಿಸಬಹುದು ತಾವು ಅಂತ ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಎಲ್ಲೋ ಜನ ಬೀದಿಗಿಳಿದು ತಮ್ಮ ಆಕ್ರೋಶವನ್ನ ಪ್ರತಿಭಟನೆ ಮೂಲಕ ಹೊರಹಾಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಆ ರೀತಿಯಾದಂತಹ ಪ್ರತಿಭಟನೆಗೆ ಮುಂದಾದ್ರಾದ್ರೂ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾರೆ ಅಂತ ಅನ್ಸುತ್ತಾ? ಏನನ್ಸುತ್ತೆ ಅವರಿಗೆ ಅಂತ ಪ್ರಶ್ನಿಸ್ಲಿಕ್ಕೆ ಸಾಧ್ಯವ ಇನ್ನಿತರನ್ನ ಅಂತ? ಪ್ರತಿಮಾ, ಇಲ್ಲಿನ ಸಾರ್ವಜನಿಕರು ಹೇಳುವಂಥ ಮಾತು ಏನಂದರೆ, ಇಡೀ ಸರ್ಕಾರವೇ ಕೂಡ ಒಂದು ಯೋಜನೆಯನ್ನು ರೂಪಿಸಬೇಕಾದರೆ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಯೋಜನೆ ರೂಪಿಸಬೇಕು. ಆದರೆ ಹಳೆಯ ಸೇತುವೆಯಲ್ಲಿ ಕೂಡ ಏನು ಇದೇ ರೀತಿ ನೀರು ತುಂಬ್ತಾ ಇತ್ತು, ಆದರೆ ಹೊಸದಾಗಿ ಕಟ್ಟುವಂತಹ ಏನು ಅಂಡರ್ ಪಾಸ್ ಇತ್ತು, ಇದು ಕೂಡ ಒಂದು ರೀತಿಯ ಚೆನ್ನಾಗಿ ಆಗ್ಬೋದು ಅಂತ ಏನು ನಿರೀಕ್ಷೆಯಲ್ಲಿದ್ದರು ಇಲ್ಲಿನ ಆಟೋ ಡ್ರೈವರ್ಸ್ಗಳು ಮತ್ತು ಇಲ್ಲಿನ ವಾಹನ ಸವಾರರು. ಆದರೆ ಇದು ಕೂಡ ಇದೇ ರೀತಿ ಆಗಿರೋ ಹಿನ್ನೆಲೆಯಲ್ಲಿ ಇಲ್ಲಿನ ಏನು ಇಲ್ಲಿನ ವಾಹನ ಸವಾರರು ಇಡೀ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ರೀತಿ ಇದು ಅವೈಜ್ಞಾನಿಕ ಯೋಜನೆ ಅಂತಲೇ ಹೇಳ್ತಾ ಇದ್ದಾರೆ ಪ್ರತಿಮಾ. ಅಲ್ಲಿ ಏನಾದರೂ ವ್ಯವಸ್ಥೆ ಆಗ್ತಾ ಇದೆಯಾ ಮನು? ಅಂದ್ರೆ ತಾವು ದೃಶ್ಯಗಳಲ್ಲಿ ತೋರಿಸಬಹುದಾ ಅಲ್ಲಿ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಏನಾದರೂ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಯಾರಾದರೂ ಇದ್ದಾರಾ ಅಲ್ಲಿ, ಅಥವಾ ಬರೀ ವಾಹನ ಸವಾರರು ಪರದಾಡ್ತಾ ಇದ್ದಾರೆ? ತಾವು ದೃಶ್ಯಗಳ ಮೂಲಕ ಅದನ್ನು ವಿವರಿಸಲಿಕ್ಕೆ ಸಾಧ್ಯವಾ ಅಂತ?
ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿಗಳಾಗಿರ್ಬೋದು ಯಾವುದೇ ಪೊಲೀಸ್ ಆಗಿರ್ಬೋದು ಯಾರು ಕೂಡ ಇಲ್ಲಿ ಬಂದಿಲ್ಲ. ಇಲ್ಲಿನ ಏನು ತಮ್ಮ ಸಾರ್ವಜನಿಕರು ಒಬ್ಬರಿಂದ ಒಬ್ಬರು ಸಹಾಯವನ್ನು ಪಡೆದು ಅವರೇ ಕೂಡ ಏನು ವಾಹನವನ್ನು ಮೇಲೆತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿನ ಯಾವುದೇ ರೀತಿಯ ನೀರು ಎತ್ತುವ ಪ್ರಕ್ರಿಯೆ ಇದುವರೆಗೂ ಕೂಡ ನಡೆದಿಲ್ಲ ಅಂತಾನೆ ಹೇಳ್ಬೋದು ಪ್ರತಿಮಾ. ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಏನು ಇದು ಆಟೋ ಡ್ರೈವರ್ಸ್ಗಳದು ತುಂಬಾನೇ ಕಷ್ಟ ಪಡ್ತಾ ಇದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಈಗ ಆಟೋ ಸಂಪೂರ್ಣವಾಗಿ ಆಟೋದವ್ರನ್ನ ಮಾತಾಡಿಸಿ. ಆದ್ರೆ ಮನು ಸರ್ ಏನಾಗಿದೆ ನಿಮ್ಮ ಆಟೋಗೆ ಅಂತ ಸರ್ ನೀರು ನಿಂತ್ಕೊಂಡಿದೆ. ನೀರು ನೋಡಿ ಗಾಡಿ ನೀವು ಆಪಾಗೋಯ್ತು. ನೀರು ಎಷ್ಟೊಂದಿದೆ ಪ್ರತಿ ಸರಿ ಹಿಂಗೆ ಆಗ್ತದೆ ಸರ್. ಸರ್ಕಾರ ಏನ್ ಮಾಡ್ತಾರೆ ನೋಡಿ, ನೀವೇ ನೋಡಿ ಏನ್ ಮಾಡ್ತಾ ಇದಾರೆ ಅಂತ. ಯಾವಾಗೂ ಹಿಂಗೆ ಆಗುತ್ತೆ, ನೈಟ್ ಆದ್ರೂ ಹಿಂಗೆ ಆಗುತ್ತೆ, ಡೇಲು ಹಿಂಗೆ ಆಗುತ್ತೆ. ಹಳೇದಿತ್ತು ಅಂದ್ರೆ ಸ್ವಲ್ಪ ಟ್ರಾಫಿಕ್ ಜಾಮ್ ಆಯ್ತಿತ್ತು ಅವಾಗ, ಇದು ಮಾಡ್ತಾರ ಇವಾಗ ಪ್ರಾಬ್ಲಮ್. ನೀರು ತುಂಬಿಕೊಂಡ್ರೆ ನೋಡಿ ಅಲ್ಲಿ ಅಲ್ಲಿ ಸರ ಆಯ್ತು. ಎಕ್ಸಿಟ್ ಮಾಡಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಿಲ್ವಾ? ನಿಮ್ ಗಾಡಿಗೆ ಏನಾಯ್ತು ಈಗ? ಆಪಾಯ್ತು, ನೀರು ಹೊಡಿತು, ಆಪಾಯ್ತು ಇವಾಗ. ಇವಾಗ ಕೈಲಿ ಹೊಡಿತಿದ್ದೆ ನೀರು. ಇದು ಇಲ್ಲಿನ ಏನು ವಾಹನ ಸವಾರರು ಸರ್ಕಾರ ಮುನಿ ಅಲ್ಲಿ ಆಟೋದಲ್ಲಿ ಕುಳಿತು ಪರದಾಡ್ತಾ ಇದ್ದಾರೆ. ಪ್ರಯಾಣಿಕರು ಕೂಡ ಅವರ ಜೊತೆ ಜೊತೆಗೆ ಆಟೋವನ್ನು ಸಾಗಿಸ್ಲಿಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ ಆಟೋ ಡ್ರೈವರ. ಆ ಪ್ರಯಾಣಿಕರನ್ನ ಮಾತನಾಡಿಸ್ಲಿಕ್ಕೆ ಸಾಧ್ಯವ? ಪ್ರಯತ್ನಿಸಿ. ಓಕೆ, ಈಗ ಸರ್ ನಾವು ಇಲ್ಲಿ ಮೀಟಿಂಗ್ ಬಂದಿದೆ ಕಬ್ಬನ್ ಪಾರ್ಕ್ ಹತ್ರ. ನಾವು BBMP ಆಫೀಸರು, ಹಂಗಾಗಿ ನಮ್ಗೆ ಯಾವ ಆಟೋ ಸಿಕ್ಕರು ನಮ್ಗೆ ಎಲ್ಲ ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ರು, ಲಗೇಜ್ ಎಲ್ಲ ತಗೊಂಡು ಹೋಗ್ಬೇಕಿತ್ತು. ಆಟೋ ಒಂದು ಸಿಕ್ಕಿಲ್ಲ ನಮ್ಗೆ. ಇವರೇನೋ ದೇವ್ರ ಪುಣ್ಯ ಆಗಿ ನಮ್ಗೆ ಸಿಕ್ಕಿದ್ರು. ಅಲ್ಲಿಂದನು ಇಲ್ಲಿ ನೆನ್ಕೊಂಡೆ ಬಂದು ಹಾಕೊಂಡು ಬಂದು ನೋಡಿದ್ರೆ ಇಲ್ಲಿ ಸಿಗಾಕೊಂಡು ಎಲ್ಲಿ ನೋಡಿದ್ರು ರೋಡ್ ಹಿಂಗೆ ಆಗೋಗಿದೆ ಮಳೆ. ಕಬ್ಬನ್ ಪಾರ್ಕ್ ಇಂದ ಮಳೆ ತುಂಬಾ ವಿಪರೀತ ಮಳೆ, ಎಲ್ಲ ಕಡೆ ರೋಡ್ ಜಾಮು. ಏನ್ ಮಾಡೋದು ಈ ತರ ಮಳೆ ಬಂದ್ರೆ? ಇದು ಈ ತರ ರೋಡ್ಗಳು ಬೇರೆ ತರ ಪ್ರಾಬ್ಲಮ್ ಆಗಿದೆ. ಏನು ಗುಂಡೆಯಲ್ಲಿ ಇರುತ್ತೆ, ನೀರು ಎಲ್ಲಿರುತ್ತೆ ಹೇಳಕ್ ಆಗಲ್ಲ. ಈ ಮಳೆ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬೆಂಗಳೂರಲ್ಲಿ ರೋಡ್ ಇವಾಗ ಟ್ರಾಫಿಕ್ ಇಲ್ಲ ಅಂತ ಈ ಕಡೆ ಮಾಡಿದರೆ ಟ್ರಾಫಿಕ್ ಇಲ್ಲ ಅನ್ಕೊಂತೀವಿ ಅಂದ್ರೆ ಈ ತರ ತೊಂದರೆಗಳು ಆಗ್ತಾ ಇದಾವೆ ಈಗ. ಅಧಿಕಾರಿಗಳ್ದೇ ಅವರು ಸರಿಯಾಗಿ ಒಳ್ಳೆ ಇದಂತ ರೋಡ್ ಮಾಡೋ ಅಂತವ್ರು ಕೊಟ್ರೆ ಅವರು ಯಾವುದು ಅಮೌಂಟ್ ಕರೆಕ್ಟ್ ಟೈಮ್ಗೆ ಕೆಲಸ ಮಾಡಿದ್ರೆ ಈ ಮಳೆ ಬರಕ್ ಬದಲು ಈ ಮಳೆಗಾಲ ತಾನೇ, ಮಳೆ ಬರಕ್ ಮೊದಲು ಕೆಲಸ ಮಾಡಬೇಕು. ಕೆಲಸ ಫಿನಿಶ್ ಆದ್ರೆ ಇಲ್ಲಿ ಹಳ್ಳ ಗುಂಡಿ ಎಲ್ಲ ಮುಚ್ಚಿದ್ರೆ ಆ ನೀರು ಕರೆಕ್ಟ್ ಆಗಿ ಹೋಗುತ್ತೆ. ಅದ್ಗೆ ಏನೇನು ಬೇಕೋ ಅದು ಕರೆಕ್ಟ್ ಆಗಿ ಪೈಪ್ ಹಾಕಿದ್ರೆ, ಪೈಪ್ ಕಲೆಕ್ಷನ್ ಕೊಟ್ರೆ ಆ ಕಲೆಕ್ಷನ್ದಲ್ಲಿ ಹೋಗುತ್ತೆ. ಇದು ಬರೇ ಇವರು ಒಂದ್ ಕಡೆ ಹಳ್ಳ ತೆಗೆದು ಇನ್ನೊಂದ್ ಕಡೆ ಗುಂಡಿ ತೆಗೆದು ನೀರು ಬಂದ್ರೆ ಎಲ್ಲೋಗುತ್ತೆ? ಅದ್ಯಾರು ಅವ್ರು ಇವ್ ಸರ್ಕಾರದವ್ರ ತಪ್ಪು ಯಾರು ತಪ್ಪು ಅಂತ ನಮ್ಗೆ ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ಜನಗಳಿತ್ತು ಅಂದ್ರೆ, ವೆಹಿಕಲ್ ಇತ್ತು ಅಂದ್ರೆ, ಓಡಾಡೋದಿತ್ತು ಅಂದ್ರೆ ನಮ್ಮಂತ ನಮ್ಮ ಹೊಟ್ಟೆ ಪಾಡು. ನಾವು ಕೆಲ್ಸಕ್ಕೆ ಹೋಗೋರು, ಕೆಲ್ಸಕ್ಕೆ ಹೋಗಿ ಮನೆಗೆ ಹೋಗೋದಕ್ಕೆ ನಾಳೆ ನಮ್ಗೆ 6 ಗಂಟೆಗೆ ನಮ್ಗೆ ಇದಿದೆ ಪ್ರೋಗ್ರಾಮ್ ಇದೆ, ನಾವು ಹೇಗೆ ಮನೆಗೆ ಹೋಗಿ ನಾಳೆ 6 ಗಂಟೆಗೆ ಬರಬೇಕು? ಎಲ್ಲ ಎಲ್ಲರಿಗೂ ಪಬ್ಲಿಕರ್ಸ್ ಅಂತ ಎಲ್ರಿಗೂ ಕಷ್ಟ ತಾನೇ. ಹಾಗಾಗಿ ಇದು ನಾವು ಕೇಳ್ಕೊಳ್ಳೋದು ಎಲ್ಲರೂ ಪರವಾಗಿ ಕೇಳ್ಕೊತೀವಿ. ಇದಕ್ಕೆ ಫಸ್ಟು ರೋಡ್ ಸರಿ ಮಾಡೋಕ್ಕೆ ಹೇಳಿ ಸರ್ಕಾರದವರಿಗೆ. ಓಕೆ, ಇದು ಇಲ್ಲಿನ ಪ್ರಯಾಣಿಕರು ಹೇಳ್ತಿರುವಂಥದ್ದು ಮಾತು ಪ್ರತಿಮಾ.